श्रीरस्तु शुभमस्तु श्रीरस्तु शुभमस्तु। ಏನಂತ ಅಜಿ? ಹಾ, ಅವರಿಗೆ ಮನೆಗೆ ಬರಕ್ಕೆ ಹೇಳ್ತಿದ್ದಾರೆ, ಅಲ್ಲಿ ಬನ್ನಿ ಮಾತಾಡೋಣ ಅಂತ ಹೇಳಿದ್ರು. ದ್ರೋಹಿ, ನೀನು ಅದನ್ನು ಮಾರ್ದೀಯ? ಯಾವ ಅಧಿಕಾರದ ಮೇಲೆ ಅದನ್ನು ಮಾರ್ದೆ? ನನ್ನ ಪ್ರಾಪರ್ಟಿ ಅನ್ನೋ ಅಧಿಕಾರದ ಮೇಲೆ ಮಾರ್ದೆ. ನಿನ್ನ ಪ್ರಾಪರ್ಟಿನ ಏನ್ ಬಗಳ್ತಿದೀಯ? ಬಗಳೋದಕ್ಕೆ ನಾನು ನಾಯಿ ಅಲ್ಲ. ಈ ಮನೆಯ ಹಿಂದೆ ಒಂದ್ಸಲ ಮನೆ ಪತ್ರ ಅಡ ಇಟ್ಟು ಕಲನ್ನ ಒಡೆದಿದ್ದಕ್ಕೆ ನಿನ್ನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವಳಿಗೆ ಈ ಸಲ ನಿನ್ನನ್ನು ಹರೆಸ್ಟ್ ಮಾಡಿಸೋದು ಅಂಥ ದೊಡ್ಡ ವಿಷಯ ಏನೂ ಅಲ್ಲ, ಗೊತ್ತಾ? ಇನ್ಸ್ಪೆಕ್ಟರ್, ಈ ನೀಚ ನನ್ನ ಪ್ರಾಪರ್ಟಿನ ಅವನದು ಅಂತ ಫೋರ್ಜರಿ ಮಾಡಿ ಮಾರಾಟ ಮಾಡಿದ್ದಾನೆ, ತಕ್ಷಣ ಅವನ ಅರೆಸ್ಟ್ ಮಾಡಿ. ನೋಡಿ, ಅರೆಸ್ಟ್ ಮಾಡುವಂಥ ಪರಿಸ್ಥಿತಿ ಬಂದರೆ ನಿಮ್ಮನ್ನೇ ಅರೆಸ್ಟ್ ಮಾಡಬೇಕಾಗುತ್ತೆ. ರೀ ಇನ್ಸ್ಪೆಕ್ಟರ್, ಏನು ಮಾತೊಂದು ಆಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ ಇನ್ಸ್ಪೆಕ್ಟ್ರೆ? ನ್ಯಾಯ ನಮ್ಮ ಕಡೆ ಇದೆ, ಈ ಪ್ರಾಪರ್ಟಿ ಎಲ್ಲ ಅಜ್ಜಿ ಸೇರಿದ್ದು, ನೀವು ಅವ್ರ ಹತ್ರನೇ ತಪ್ಪಾಗಿ ಮಾತಾಡ್ತಿದ್ದೀರಾ? ನೋಡಿ, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಯಾರ ಇದೆಯೋ ಅವ್ರಿಗೆ ಸಪೋರ್ಟ್ ಮಾಡೋದು. ಸದ್ಯಕ್ಕೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇರೋದು ಹರಿಯರ್ ಹೆಸರಲ್ಲಿ. ಲಾಯರಿ, ಮಾತೋ ಶ್ರೀ ಅನ್ನಪೂರ್ಣಮ್ಮ, ನಿಮ್ಮ ಸಮಸ್ತ ಆಸ್ತಿಗೆ ನಾನೇ ಒಡೆಯ. ಹಾಗಂತ ತಾವೇ ತಮ್ಮ ಸ್ಥಿರಾಸ್ತಿ, ಚರಾಸ್ತಿ, ಮನೆ, ಕಂಪನಿ, ಫಾರ್ಮ್ ಹೌಸು ಎಲ್ಲವೂ ನನಗೇ ಸೇರಿದ್ದು, ಅಂದರೆ ಈ ಹರಿಗೆ ಸೇರಿದ್ದು ಅಂತ ತಮ್ಮ ಸುಂದರವಾದ ಹಸ್ತದಿಂದ ಸಹಿ ಮಾಡಿಕೊಟ್ಟ ಪತ್ರ ಇಲ್ಲಿದೆ, ದಯಮಾಡಿ ಪರಿಶೀಲಿಸಿ.
ಸರಿಯಾಗಿ ನೋಡಿ ಹೇಳಿ ಮೇಡಮ್, ಅದು ನಿಮ್ಮ ಸೈನೇ ತಾನೆ? ದ್ರೋಹಿ, ಮೋಸ್ಗರ, ನಾನು ಯಾವಾಗ ಇದ್ರಲ್ಲಿ ಸೈನ್ ಮಾಡಿದ್ದೀನಿ? ನೀನು ನನ್ನ ಮೊಮ್ಮಗ ಅನ್ನೋದಕ್ಕಿಂತ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವ ಕಣೋ? ನಿಮ್ಮ ಸೈನ್ ಬೇಕಲ್ಲ. ಸೈನ್ ಅಲ್ಲ, ಯಾವುದಕ್ಕೆ? ಬಿಸ್ನೆಸ್ ಲೆಟರ್. ಈಗಲೇ ಹಾಕ್ಬೇಕಾ? ಅರ್ಜೆಂಟ್. ಸರಿ, ಕೊಡು. ಇಲ್ಲ, ನೀವು ವಿನಾಕಾರಣ ಇವ್ರ ಹತ್ರ ಬಂದು ತೊಂದರೆ ಕೊಡ್ತಿದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ. ತಕ್ಷಣ ಇಲ್ಲಿಂದ ಹೊರಟ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಾಗಿರಲ್ಲ. ನನ್ನ ಹೊಟ್ಟೆ ಉರ್ಚಿದ್ರೆ ನೀನು ಉದ್ಧಾರ ಆಗಲ್ಲ. ಮೆರದೆ ಅಲ್ವಾ ಮುದುಕಿ, ಅಧಿಕಾರ ಇದೆ, ಅಂತಸ್ತಿದೆ ಅಂತ ಮೆರದೆ ನೀನು? ಹಣದ ಮದದಲ್ಲಿ ಮಗ ಅಂತ ನೋಡದೆ ಮಾಡಿದ ಚಿಕ್ಕ ತಪ್ಪಿಗೆ ನನ್ನ ಮನೆಯಿಂದ ಹೊರಗೆ ಹಾಕಿದೆ ಅಲ್ಲ. ಕಾಯ್ತಿದ್ದೆ ಕಣೆ, ಅವಕಾಶಕ್ಕೆ ಕಾಯ್ತಿದ್ದೆ, ಸಿಕ್ತು, ಸೈನ್ ಹಾಕಿಸ್ಕೊಂಡೆ. ಇವತ್ತು ಎಲ್ಲಾರು, ನೀನು, ನಿನ್ ಸೊಸೆಯಂದ್ರು, ನಿನ್ ಮೊಮ್ಮಗ, ಅವನ ಹೆಂಡತಿ, ಎಲ್ಲ ಎಲ್ಲಾರು ಕೇರಾ ಫುಟ್ ಬಾತ್ ಮೈ ಫುಟ್ ಅನುಭವಿಸಿ. ನಡೀರಿ, ಇನ್ಮೇಲೆ ಈ ಮನೆ ನಮ್ದಲ್ಲ. ಬನ್ನಿ ಅತ್ತೆ, ಹೋಗೋಣ. ಬಾಮ್ಮ, ಹೋಗೋಣ. ಬನ್ನಿ ಅಜ್ಜಿ. ಕಲಾ, ನೀನೊಬ್ಬಳು ಬೇಕಾದ್ರೆ ನನ್ನ ಜೊತೆ ಇರಬಹುದು. ಅದು ನೀನು ಒಪ್ಪಿಗೆ ಇದ್ರೆ ಮಾತ್ರ. ನನ್ನದೇನು ಅಭ್ಯಂತರ ಇಲ್ಲ. ಕಲಾಮಮ್ಮ ಖಂಡಿತ ಇಲ್ಲಿರಲ್ಲ. ನಾವೆಲ್ಲಿರ್ತೀವೋ ಅವರು ಅಲ್ಲೇ ಇರ್ತಾರೆ. ನನ್ನ ಸೊಸೆ
ನಿನ್ನಂತ ಅಯೋಗ್ಯನ ಜೊತೆ ಖಂಡಿತ ಇರಲ್ಲ. ಇಷ್ಟು ವರ್ಷ ನೀನು ಮನೆಯಿಂದ ಆಚೆ ಇದ್ದು ಅಲಿತಿದ್ದಾಗ ಅವಳಿಗೆ ಆಶ್ರಯ ಕೊಟ್ಟು ನೋಡ್ಕೊಂಡಿದ್ದು ನಾನು. ಇಲ್ಲಿ ನನ್ ಜೊತೆ ಇದ್ರೆ ಇಡೀ ಆಸ್ತಿಗೆ ಯಜಮಾನಿ ತರ ಬದುಕ್ಬೋದು. ಅವ್ರ ಜೊತೆ ಹೋದ್ರೆ ಹೊಟ್ಟೆಗೆ ಇಲ್ದೆ ರೋಡಲ್ಲಿ ಮಲ್ಕೋಬೇಕಾಗತ್ತೆ ಪಾಪ. ಆಯ್ಕೆ ನಿಂದು. ಇಂಥ ಮೋಸಗಾರನ ಹೆಂಡತಿಯಾಗಿ ರಾಣಿ ತರ ಇರೋದಕ್ಕಿಂತ ಉಪವಾಸ ಇರೋದು ವಾಸಿಕಲ. ಹೋಗೋದಾದ್ರೆ ಹೋಗು. ಹೋಗೋಕ್ ಮುಂಚೆ ಒಂದು ಮಾತು, ನಾನ್ ಕಟ್ಟಿರೋ ತಾಳಿನ ಕಿತ್ತಿಟ್ಟು ಹಣೆಯಲ್ಲಿರೋ ಕುಂಕುಮವನ್ನ ಅಳಿಸಿ ಹೋಗು. ಏನ್ ಮಾಡ್ತೀಯ? ನಮ್ಗಳ ಜೊತೆ ಇತ್ತು, ಇಂಥ ಹೊತ್ತಲ್ಲಿ ಮಗನ ಬೆನ್ನಿಗೆ ನಿಂತ್ಕೊಳ್ಳೋದ್ ಬಿಟ್ಟು ಗಂಡ ಕರೆದ ಅಂತ ಅವನ್ ಹಿಂದೆ ಹೋಗ್ತಿದ್ದೀಯೇನೆ? ಬಲವಂತ ಇಲ್ಲ, ಪದೇ ಪದೇ ಈ ಆಫರ್ ಇರಲ್ಲ. ನಾನೀಗ ಒಳ್ಳೆ ಮೂಡಲ್ಲಿದ್ದೀನಿ. ನನ್ನ ಕೈಲಿ ನೀನು ತಾಳಿ ಕಟ್ಟಿಸ್ಕೊಂಡಿದ್ಯಾ ಅನ್ನೋ ಒಂದೇ ಒಂದು ಬೇಸ್ ಮೇಲೆ ಒಂದು ಚಾನ್ಸ್ ಕೊಡ್ತಿದ್ದೀನಿ. ಬೇಕಾದ್ರೆ ಬರಬಹುದು, ಬೇಡವಾಗಿದ್ರೆ ಮೂರು ಎಣಿಸ್ತೀನಿ. ಅಷ್ಟರಲ್ಲಿ ನನ್ನ ಜೊತೆಗೆ ಬಂದರೆ ಸರಿ, ಇಲ್ಲದಿದ್ರೆ ತಾಳಿ ಬಿಚ್ಚಿಟ್ಟು ಹೋಗು.
ಇನ್ಸ್ಪೆಕ್ಟ್ರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೆಲಸ ಮುಗೀತು, ನೀವು ಹೊರಡ್ಬೋದು. ಲಾರಿ ಕೊಯ್ಲು ಎತ್ಕೊಂಡ್ಬರ ಒಳಗೆ. ಶ್ರೀನಿಧಿ, ಜಾನ್ವಿ ಮತ್ತು ಅವನ ಅಮ್ಮಂದರು ಮನೆಯಿಂದ ಔಟ. ಓ ಎಂಥ ಸ್ವೀಟ್ ನ್ಯೂಸ್! ಈ ನ್ಯೂಸ್ ಕೇಳಿದಾಗ ನನಗೆ ಕುಣಿದಾಡಬೇಕು ಅನ್ನಿಸ್ತಿದೆ. ಜಾನ್ವಿ, ನನಗೆ ಮಾಡಿದ ಅವಮಾನದಿಂದ ಇಷ್ಟು ದಿನ ಕುದೀತಾ ಇದ್ದೆ. ಈ ಸುದ್ದಿ ಕೇಳಿ ನನ್ನ ಮನಸ್ಸು ತುಂಬ ತಂಪಾಗಿದೆ ಅನ್ನಿಸ್ತು. ಮಿಸ್ಟರ್ ಹರಿ, ನೀನು ನನ್ನ ಪಾಲಿಗೆ ದೇವರು. ನನ್ನ ಫೋಟೋ ಇದ್ರೆ ಕೊಡಿ. ದಿನ ಬೆಳಗ್ಗೆ ಎದ್ದು ಕಡ್ಡಿ ಹಚ್ಚಿ ಕೈ ಮುಗಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಚನ್ಕೇಶ್ವ, ಶ್ರೀ ಜಾನ್ವಿ ಆಗ ಅವನ ಅಮ್ಮಂದ್ರು ಮನೆಯಿಂದ ಕಿಕ್ ಔಟ್ ಆದ್ರು ಕಣಯ್ಯ. ನಿಮ್ಮ ಆಸೆ ಈಡೇರ್ತಲ್ಲ, ಈಗ ಸಮಾಧಾನ ತಾನೆ? ಶ್ರೀ, ಅಜ್ಜಿಗೆ ಸುಸ್ತಾಗ್ತಿದೆ, ಸ್ವಲ್ಪ ನೀರು ತಗೊಂಡ. ಶ್ರೀ ಸರ್, ನಾಲ್ಕು ವಾಟರ್ ಬಾಟಲು, ಎರಡು ಜ್ಯೂಸು, ನಾಲ್ಕು ಬಿಸ್ಕೆಟ್ ಪ್ಯಾಕೆಟ್ ಕೊಡಿ. ಎಷ್ಟಾಯ್ತು? 160 ಆಗಿದೆ ಸರ್. ತಗೊಂಡ್ ಬರ್ತಾರಜ್ಜಿ.